ಹುಣಸೋಡು ಸ್ಫೋಟ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಹುಣಸೋಡು ಕಲ್ಲು ಕ್ವಾರೆ ಸ್ಫೋಟ ಪ್ರಕರಣದಲ್ಲಿ ಸಾವು ನೋವುಗಳಾಗಿವೆ. ಸ್ಫೋಟದ ತೀವ್ರತೆಗೆ ಇಡೀ ಜಿಲ್ಲೆಯ ಜನರೇ ಬೆಚ್ಚಿಬಿದ್ದಿದ್ದಾರೆ. ಅಕ್ರಮ ಗಣಿಗಾರಿಕೆಯಿಂದ ಆ ಭಾಗದ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಮನೆಗಳು ಬಿರುಕು ಬಿಟ್ಟಿವೆ. ಶ್ವಾಸಕೋಶ ಕಾಯಿಲೆ ಉಂಟಾಗಿದೆ. ಅಲ್ಲದೆ ಶಿವಮೊಗ್ಗ ಸುತ್ತಮುತ್ತ ಜಲಾಶಯಗಳಿವೆ. ಒಂದೊಂದು ದಿನ ಭಾರಿ ಅಪಾಯಕಾರಿ ಸೂಚನೆಗಳಿವೆ ಎಂದರು. ಒಂದು ಲಾರಿ ಲೋಡ್ ಜಿಲೆಟಿನ್ ಹಾಗೆ ಡೈನಮೈಟ್ ಸ್ಫೋಟಕ ವಸ್ತುಗಳು ಸಾಗಣೆ ಹೇಗಾಯಿತು? ಜಿಲ್ಲಾಡಳಿತಕ್ಕೆ ಮಾಹಿತಿ ಇರಲಿಲ್ವಾ? ಸ್ಫೋಟಕ ವಸ್ತುಗಳನ್ನು ಬಳಸಬೇಕಾದ್ರೆ ನಿಯಮಗಳಿಲ್ಲವೆ. ಇದೆಲ್ಲ ತನಿಖೆ ಮಾಡಬೇಕಿದೆ. ಹಾಗಾಗಿ ಅನೇಕರ ಸಾವಿಗೆ ಕಾರಣ ಆದ ಹಾಗೆ ಸೂಕ್ಷ್ಮವಾದ ಈ ಸ್ಫೋಟ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ರಾಜ್ಯಪಾಲರಿಗೆ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಎಸ್ ಮಧು, ಜಿಲ್ಲಾಧ್ಯಕ್ಷ ಆರ್ ಮಂಜು, ಅನಿಲ್ ವೀರಭದ್ರ, ವಿಜಯ್ ಕುಮಾರ್, ರವಿ, ಶೈಲೇಶ್ ಸೇರಿದಂತೆ ಹಲವರಿದ್ದರು. ನಮ್ಮ ಜಿಲ್ಲೆಯಲ್ಲಾದಂಥ ಎಮ್ ಎಲ್ ಎ ಹಾಗೂ ಉಸ್ತುವಾರಿ ಸಚಿವರು ಇದಕ್ಕೆ ನೇರವಾಗಿ ಹೊಣೆ. ಅವರು ಒತ್ತಾಯಿಸಿ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರಾಜೀನಾಮೆ ಮಾಡಬೇಕು. ನೈತಿಕತೆಯಿಂದ ರಾಜೀನಾಮೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿಯವರ ನೇತೃತ್ವದ ಹೋರಾಟದಲ್ಲಿ ಇವತ್ತು ಅಕ್ರಮವಾಗಿ ಗಣಿಗಾರಿಕೆ ಮಾಡತಕ್ಕಂತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳಿಗೆ ಹಾಗೂ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೇನು ನಮ್ಮ 5-6 ಜನ ಹುಡುಗರು ಸತ್ತೋಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನೀವು ದಯವಿಟ್ಟು ಗಣಿಗಾರಿಕೆನ ಈಗಾಗಲೇ ನೀವು ನಿಲ್ಲಿಸಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಹೇಳೋಣ, ಇವತ್ತೇನು ಕರ್ನಾಟಕ ರಕ್ಷಣೆ ವೇದಿಕೆ ಬೃಹತ್ವಾದ ಹೋರಾಟ ಇಟ್ಕೊಂಡಿದೆ. ಏನಕ್ಕೆ ಅಂದರೆ ಇವತ್ತು ನಿಮಗೆಲ್ಲ ಮಾಧ್ಯಮದಲ್ಲಿ ಒಂದ್ಸರಿ ಪ್ರಸಾರ ಆಗಿತ್ತು ಈ ಅಕ್ರಮ ಗಣಿಗಾರಿಕೆ ವಿರುದ್ಧ. ಇದರ ವಿರುದ್ಧ ಆಗಿದ್ರೂ ಕೂಡ ಯಾರೂ ಇದಕ್ಕೆ ಕ್ರಮ ಕೈಗೊಂಡಿರಲಿಲ್ಲ. ಇವತ್ತು ಪ್ರಾಣ ಹೋಗಿದೆ, ಬಡವರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೋಸ್ಕರ ಅಕ್ರಮ ಗಣಿಗಾರಿಕೆ ನಡೆಸೋಕ್ಕೋಸ್ಕರ ಅವರಿಗೆ ದುಡ್ಡಿಗೋಸ್ಕರ ಮುಂದಿನ ದಿನ ಜಡ್ಪಿ ಚುನಾವಣೆ ಬರ್ತಾ ಇದೆ. ಹತ್ರ ಚುನಾವಣೆ ಇರೋದ್ರಿಂದ ಅವರು ದುಡ್ಡಿಗೋಸ್ಕರ ಅಕ್ರಮ ಗಣಿಗಾರಿಕೆಯನ್ನು ನಡೆಸೋಕ್ಕೆ ಬಿಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಇದೇ ಥರ ಅಕ್ರಮ ಗಣಿಗಾರಿಕೆ ನಡೆಸಿದರೆ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವರೇ, ನಿಮಗೆ ಚೇರು ಶಾಶ್ವತ ಇರಲ್ಲ, ಬಡವ್ರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ, ಇದನ್ನು ಬಿಟ್ಬಿಡಿ ನೀವು ಇವತ್ತಿಗೆ. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಇಳಿಸುವಂಥ ಕೆಲಸ ಮಾಡೇ ಮಾಡ್ತೀವಿ.